ಈಗ ಒಂದು ಟೊಮೆಟೊ ತೆಗೆದುಕೊಂಡಿದ್ದೇನೆ, ಅದರ ಬೀಜವನ್ನು ತೆಗೆದು ಈಗ ಅದನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳುತ್ತೇನೆ, ಸಣ್ಣದಾಗಿ ಕತ್ತರಿಸಿಕೊಳ್ಳಿ. ಈಗ ನಾವು ಎಣ್ಣೆಯನ್ನು ಹಾಕಿಕೊಂಡು ಒಗ್ಗರಣೆಯನ್ನು ಕೊಡೋಣ. 2 ಚಮಚ ಎಣ್ಣೆಯನ್ನು ಹಾಕಿದ್ದೇನೆ. ಈಗ ಸ್ವಲ್ಪ ಸಾಸಿವೆ, ಸಾಸಿವೆಯನ್ನು ಹಾಕಿಕೊಳ್ಳೋಣ. ಸ್ವಲ್ಪ ಕರಿಬೇವು, ಕರಿಬೇವಿನ ಸೊಪ್ಪನ್ನು ಹಾಕಿಕೊಳ್ಳೋಣ. ಈಗ ಶುಂಠಿ ಬೆಳ್ಳುಳ್ಳಿ ಜಜ್ಜಿದ್ದನ್ನು ಹಾಕಿಕೊಳ್ಳೋಣ. ಜಜ್ಜಿದ ಶುಂಠಿ ಬೆಳ್ಳುಳ್ಳಿ ಇದರಿಂದ ಪಲ್ಯಕ್ಕೆ ಚಲೋ ವಾಸನೆ ಬರ್ತದೆ. ಈಗ 2 ಈರುಳ್ಳಿಯನ್ನು ಕತ್ತರಿಸಿಕೊಂಡಿದ್ದನ್ನು ಹಾಕಿಕೊಳ್ಳೋಣ. ಈಗ ಸ್ವಲ್ಪ ಇಂಗನ್ನು ಹಾಕಿಕೊಳ್ಳೋಣ, ಇಂಗಿನ ಪುಡಿ. ಇಂಗಿನ ಪುಡಿ ಹಾಕಿದರೆ ಈ ಭಾಜಿಗೆ ಒಳ್ಳೆಯ ವಾಸನೆ ಸುವಾಸನೆ ಇರುತ್ತದೆ ಮತ್ತು ಗ್ಯಾಸ್ಟಿಕ್ ಆಗುವುದಿಲ್ಲ. ಈಗ ಒಂದು ಟೊಮೆಟೊವನ್ನು ಹಾಕೋಣ. ಇಂಗಿನ ಪರಿಮಳ ಚೆನ್ನಾಗಿ ಬರುತ್ತದೆ. ಈಗ ಸ್ವಲ್ಪ ನೀರನ್ನು ಹಾಕಿಕೊಳ್ಳೋಣ. ಇದರೊಳಗೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಕುಂಬಳಕಾಯಿಯನ್ನು ಹಾಕಿಕೊಳ್ಳೋಣ. ಈಗ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ಳೋಣ ರುಚಿಗೆ. ಸ್ವಲ್ಪ ಖಾರದ ಪುಡಿಯನ್ನು ಹಾಕಿಕೊಳ್ಳೋಣ. 2 ಚಮಚ ಖಾರದ ಪುಡಿಯನ್ನು ಹಾಕಿಕೊಂಡಿದ್ದೇವೆ. ಅರಿಶಿನ ಪುಡಿಯನ್ನು ಹಾಕಿಕೊಳ್ಳೋಣ. ಸ್ವಲ್ಪ ಬೆಲ್ಲವನ್ನು ಸೇರಿಸಬೇಕು. ಬೆಲ್ಲ ಹಾಕಲು ಮರೆತಿದ್ದೆ, ಈಗ ಬೆಲ್ಲ ಹಾಕಿ ಈಗ ಮುಚ್ಚಿ ಬೇಯಿಸೋಣ. ಈಗ ಇದನ್ನು ತೆಗೆದು ನೋಡೋಣ ಬೆಂದಿದೆ ಅಂತ. ಇದಾಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಒಳ್ಳೆಯ ಕಲರ್ ಬಂದಿದೆ. ಈಗ ಇದು ಚೆನ್ನಾಗಿ ಬಂದಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಈಗ ರುಚಿಯಾದ ಕುಂಬಳಕಾಯಿಯ ಪಲ್ಯ ರೆಡಿಯಾಗಿದೆ. ಈಗ ಇದನ್ನು ಕೆಳಗಿಳಿಸಿಕೊಳ್ಳೋಣ. ಕುಂಬಳಕಾಯಿಯ ಪಲ್ಯ ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡೋಣ. ರುಚಿಯಾದ ಕುಂಬಳಕಾಯಿ ಪಲ್ಯ, ಒಳ್ಳೆಯ ವಾಸನೆ ಬರುತ್ತಿದೆ, ಪರಿಮಳ ಬರುತ್ತಿದೆ. ಇದನ್ನು ಈಗ ಅನ್ನದ ಜೊತೆಗೆ, ಚಪಾತಿ ರೊಟ್ಟಿಯ ಜೊತೆಗೆ ಸರಿ. ಈಗ ಇದನ್ನು ಅನ್ನದ ಜೊತೆಗೆ ಮತ್ತು ರೊಟ್ಟಿಯ ಜೊತೆಗೆ ಸರ್ವ್ ಮಾಡೋಣ. ನೋಡಿ ಫ್ರೆಂಡ್ಸ್, ರುಚಿಯಾದ ಕುಂಬಳಕಾಯಿಯ ಪಲ್ಯ ಸವಿಯಲು ಸಿದ್ಧವಾಗಿದೆ. ನೀವು ಮಾಡಿ ನೋಡಿ ಮತ್ತು ಮಕ್ಕಳಿಗೂ ಕೊಡಿ. ಮಕ್ಕಳು ಇದು ಸಿಹಿ ಆಗಿರೋದರಿಂದ ತುಂಬ ಚೆನ್ನಾಗಿ ತಿನ್ನುತ್ತಾರೆ. ನೀವು